हाय फ्रेंड्स, वेलकम टू माय चैनल। नान मैत्री। फ्रेंड्स, इवत्तु शनिवार बेळग्गे बेळग्गेने कारल्लि एल्लप्प होरटिदीवि। सो इवागंतू वार वारनू होरगडे होगोदे आगिबिट्टिदे। सो कंटिन्यूअस्ली ई ओद वारनू अष्टेने नानु शिवगंगे होगिद्द व्लॉग्न निम्म जोते शेर माडिद्दे। सो यारादरू नोडिल्ल अंत हेळिद्रे सो प्लीज होगि चेक माडि, तुंबा चेन्नागिदे प्लेसु। सो ऊरल्ली अप्पा अम्मा ओंदु सण्ण पूजे इट्कोंडिद्दारे। सो ओद्वार ताने शिवगंगे बेट्टदिंद नावु प्रतिष्ठापने माडोदक्के कल्लन्न तंदिद्वल्ल। सो अदन्न ऊरल्लिरो होलदल्ली नाळे प्रतिष्ठापने माड्तारे। सो नाळे बेळग्गेने पूजे इदे। सो पूजेगे इवत्ते होरटिदीवि शनिवारने, अम्म नानु यजमानरु मक्कळु एल्ल। ಅಪ್ಪ ಎರಡು ದಿನ ಮುಂಚೆನೆ ಹೋಗಿದ್ರು ಅಲ್ಲೆಲ್ಲ ರೆಡಿ ಮಾಡ್ಸೋದಕ್ಕೆ ಅಂತ। ಸೊ ಈ ಒಂದೇ ಸಮ ಮಳೆ ಹಿಡ್ಕೊಂಡಿರೋದ್ರಿಂದ ಹೊಲದಲ್ಲಿ ಪೂಜೆ ಮಾಡೋದು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕಷ್ಟನೇ ಅನ್ನಿಸ್ತು। ಆದ್ರೂ ಡೇಟ್ ಬೇರೆ ನಾವು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರಿ। ಸೊ ದೇವ್ರ ಕೆಲಸ ನಿಲ್ಲಿಸಬಾರ್ದು, ಹೇಗಾಗುತ್ತೋ ಆಗಲಿ ಮಾಡಿಬಿಡೋಣ ಅಂಥೇಳಿ ಅಂದ್ಕೊಂಡು ಹೊರಟಿದ್ದೀವಿ। ಸೊ ಇನ್ನು ಕುಣಿಗಲ್ಗೆ ಹೋಗ್ಬಿಟ್ಟು ಅಲ್ಲಿ ಬೆಳಗ್ಗೆಗೆ ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನೆಲ್ಲ ತೊಗೊಂಡು ನಾವು ಊರಿಗೆ ಹೋಗಬೇಕು। ಸೊ ಮಧ್ಯೆ ದಾರಿಲಿ ಊಟ ಎಲ್ಲಾದರೂ ಮಾಡ್ಕೊಂಡು ಹೋಗಬೇಕು। ಸೊ ಬೆಳಗ್ಗೆ ತಿಂಡಿ ತಿನ್ಕೊಂಡು ಬಂದಿದ್ವಿ ಮನೇಲಿ। ಸೊ ಈಗಿನ್ನು ಅರ್ಧ ದಾರಿ ಅಷ್ಟೇ ಬಂದಿದ್ದೀವಿ, ಈಗ ಜೋರಾಗಿ ಮಳೆ ಶುರುವಾಗಿಬಿಟ್ಟಿದೆ ನೋಡಿ। ಸೊ ಈ ಮಳೆಯಲ್ಲಿ ಅವಿಗ್ನೊಂದು ಒಂದೇ ಗಲಾಟಿ, ಐಸ್ ಕ್ರೀಮ್ ಬೇಕು ಅಂತ। ಸೊ ಬೆಳಗ್ಗೆ ನಾವು ಹೊರಡಬೇಕಾದ್ರೆ ಅದು ಯಾವುದೋ ಹುಡುಗ ತಿಂತ ಇದ್ದಿದ್ದನ್ನ ನೋಡ್ಬಿಟ್ನಂತೆ। ಸೊ ಇವಾಗ ಬೇಕು ಅಂತ ಕೂತಿದ್ದಾನೆ। ಅದು ಹೋಟ್ಲ್ ಅಲ್ಲ, ಹಾಸ್ಪಿಟಲ್ ಅದು। ಹೋಟೆಲ್ ಹುಡುಕ್ತಾ ಇದ್ದೇನೆ ಐಸ್ ಕ್ರೀಮ್ ತಿನ್ನೋದಕ್ಕೆ, ಮಳೆಯಲ್ಲಿ ಮಳೆ ಬರ್ತಾ ಇದೆ। ಆಯ್ತು ಆಯ್ತು, ಹೋಟ್ಲ್ ಬರ್ಲಿ। ಜೋರ್ ಮಳೆಗೆ ರೋಡು ಕೂಡ ಕಾಣಿಸ್ತಾ ಇರಲಿಲ್ಲ, ಮತ್ತು ಏನು ಅಕ್ಕಪಕ್ಕದಲ್ಲಿ ಏನು ಬರ್ತಾ ಇದೆ ಅಂತಲೂ ಗೊತ್ತಾಗ್ತಾ ಇರಲಿಲ್ಲ ನಮಗೆ। ಸೊ ಈಗ ಕೊನೆಯದಾಗಿ ಇಲ್ಲಿ ಒಂದು ಹೋಟೆಲ್ ಇತ್ತು, ಸೊ ಇಲ್ಲಿ ನಿಲ್ಲಿಸಿದ್ದೀವಿ ಊಟ ಮಾಡೋಣ ಅಂಥೇಳಿ। ಸೊ ಇಲ್ಲಿ ಊಟ ಮುಗಿಸಿ ಮತ್ತೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ। ಹಾಲು ತಗೊಂಬಂದಿಲ್ಲ, ಇಲ್ಲ ನೀವೇ ಕುಡಿತೀರಾ, ಡೈರಿಗೆ ಹಾಕ್ತೀರಾ ಅಂತ ಕುಣಿಗಲಲ್ಲಿ ಎಲ್ಲ ಸಾಮಗ್ರಿಗಳನ್ನ ತಗೊಂಡು ಮತ್ತೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ದೀವಿ। ಇನ್ನೇನು ಹತ್ತತ್ರ ಊರಿಗೆ ಹೋಗ್ತಾ ಇದ್ದೀವಿ। ಸೊ ಇಲ್ಲಿ ಕೆರೆ ತುಂಬಿ ಹರಿತಾ ಇದೆ ನೋಡಿ, ಜೋರು ಮಳೆಗೆ। ಸೊ ಎಷ್ಟು ಚೆನ್ನಾಗಿತ್ತು ಅಂತ ಇಲ್ಲೊಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ನೀರಲ್ಲೆಲ್ಲ ಆಟ ಆಡಿಕೊಂಡು ಆಮೇಲೆ ಮತ್ತೆ ಊರಿಗೆ ಹೋದ್ವಿ। ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇದು ನಿನ್ನೆ ರಾತ್ರಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ। ಸೊ ಊರಿಗೆ ಬಂದಾಗ ಸ್ವಲ್ಪ ಲೇಟ್ ಆಗಿತ್ತು, ಸ್ವಲ್ಪ ಕತ್ಲೆ ಕೂಡ ಆಗಿತ್ತಲ್ಲ, ಅದಕ್ಕೆ ಭಾನುವಾರ ಬೆಳಗ್ಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ। ಸೊ ಈ ಹಳ್ಳಿ ಕಡೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ, ಬೆಳಗ್ಗೆ ಬೆಳಗ್ಗೆ ಅಕ್ಕಿಗಳ ಚಿಲಿಪಿಲಿ, ಹೊರಗಡೆ ಏನೋ ಒಂದು ತಂಪು ತುಂಬ ಚೆನ್ನಾಗಿರುತ್ತೆ। ಅದೇ ನಾವು ಬೆಂಗಳೂರಲ್ಲಾದರೆ ಬೆಳಗ್ಗೆ ಎದ್ದಿದ ತಕ್ಷಣ ನಮಗೆ ಕೇಳಿಸೋದು ಗಾಡಿ ಸೌಂಡು। ನಾನು ತಿಂಡಿ ಮಾಡ್ತಾ ಇದ್ದೀನಿ, ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ। ಸೊ ಶಾಸ್ತ್ರಿಗಳು 9:30 ಬರ್ತಾರಂತೆ। ಅವಿಘ್ನ ಯಾಕೋ ರಾತ್ರಿ ಸರಿಯಾಗಿ ನಿದ್ದೆನೇ ಮಾಡಲಿಲ್ಲ, ಒಂದು ಹೊತ್ತಿನಲ್ಲಿ ಎದ್ಬಿಟ್ಟು ಅಳ್ತಾ ಇದ್ದ। ಸೊ ಅದಕ್ಕೆ ನಮ್ಮ ಚಿಕ್ಕಪ್ಪ ಇವಾಗ ಹೇಳ್ತಾ ಇದ್ದಾರೆ ಯಾಕೆ ಅಳ್ತಾ ಇದ್ದೆ ರಾತ್ರಿ ಅಂತ। ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿನೆಲ್ಲ ನಾವು ತೊಗೊಂಡು ಬಂದಿದ್ದೀವಲ್ಲ, ಅದನ್ನೆಲ್ಲ ತೊಗೊಂಡು ಹೊಲದ ಹತ್ರ ಹೋಗಬೇಕು। ಸೊ ಬೇಗ ಬೇಗ ರೆಡಿಯಾಗಿಬಿಟ್ಟು ಹೊರಡೋಣ। ಹೊಲದ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಎಲ್ಲ ಶಾಸ್ತ್ರಿಗಳೆಲ್ಲ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಅವ್ರಿಗೆ ರೆಡಿ ಮಾಡೋದಕ್ಕೆಲ್ಲ ಒಂದು ಸ್ವಲ್ಪ ನಾವು ತಂದಿರೋ ಐಟಮ್ಸ್ಗಳನ್ನೆಲ್ಲ ಕೊಟ್ಟು ಸೊ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇವಾಗ. ಫ್ರೆಂಡ್ಸ್, ಇವಾಗ ಗಂಗೆ ಪೂಜೆ ನಡೀತಾ ಇದೆ. ಸೊ
ಪೂಜೆ ಇನ್ನೇನು ಅರ್ಧದಷ್ಟು ಮುಗಿದಿದೆ. ಸೊ ಇವಾಗ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿ ಮತ್ತು ಪ್ರಸಾದನೂ ಇಲ್ಲೇ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ಅಲ್ಲಿ ಮರದ ಕೆಳಗಡೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಹುತ್ತ ಇದೆ. ಸೊ ವರ್ಷಕ್ಕೊಂದ್ಸರಿ ಅಪ್ಪ ಅಮ್ಮ ಇಲ್ಲಿ ಮುನಿಯಪ್ಪನ್ನ ಮಾಡ್ತಾರೆ. ಸೊ ಇಲ್ಲಿ ಒಂದು ಪುಟ್ಟ ದೇವಸ್ಥಾನನ ಕಟ್ಟಿಸಿರೋದು, ಆಸ್ತಿ ಜನನ ಕರೆದಿಲ್ಲ. ಸೊ ನಾವು ಮನೆ ಮನೆಯವರೇನೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡ್ತಾ ಇದ್ದೀವಿ. ಚೆನ್ನಾಗಿಲ್ಲ ಅಂದ್ರೆ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಫ್ರೆಂಡ್ಸ್. ಮತ್ತೆ ಸಿಗೋಣ ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.